ಅಲ್ಲೊಂದು ಪವಿತ್ರ ದೇವಸ್ಥಾನವಿದೆ ಆ ದೇಗುಲದಲ್ಲಿ ಪುರುಷರಿಗೆ ಪ್ರವೇಶ ನಿಷಿದ್ಧ ಆ ಒಂದು ಉತ್ಸವಕ್ಕೆ ಮಾತ್ರ ಪುರುಷರು ಹೆಂಗಳೆಯರಂತೆ ವೇಷ ಹಾಕಿ ಪ್ರವೇಶ ಮಾಡಬಹುದಂತೆ ಹಾಗಿದ್ರೆ ಏನಿದು ಸಂಪ್ರದಾಯ ಎಲ್ಲಿದೆ ಆ ದೇವಸ್ಥಾನ ಹೇಳ್ತೀವಿ ಈ ಸ್ಟೋರಿಯಲ್ಲಿ ದೇಗುಲ ಅದೊಂದು ನಿಶ್ಚಿಂತೆಯ ಪ್ರಶಾಂತ ಮಂದಿರ ಆ ದೇಗುಲದ ಹಿನ್ನೆಲೆಗೆ ತಕ್ಕಂತೆ ಅಲ್ಲಿನ ಆಚಾರ ವಿಚಾರ ಒಟ್ಟಾರೆ ದೇವಸ್ಥಾನ ಅಂದರೆ ಸ್ವರ್ಗಕ್ಕೆ ಸಮ ಎನ್ನುತ್ತಾರೆ ಆಸ್ತಿಕರು ಆದರೆ ಇಲ್ಲೊಂದು ದೇವಾಲಯ ತನ್ನ ವಿಭಿನ್ನ ಆಚಾರದಿಂದಲೇ ಭಕ್ತರನ್ನ ಸೆಳೆಯುತ್ತಿದೆ ಸಾಮಾನ್ಯವಾಗಿ ದೇಗುಲದಲ್ಲಿ ಮಡಿಮೈಲಿಗೆ ವಿಚಾರದಲ್ಲಿ ಪ್ರವೇಶವನ್ನು ನಿಷೇಧ ಮಾಡಿರುವುದನ್ನ ನಾವು ನೋಡಿರಬಹುದು ಆದರೆ ಈ ದೇಗುಲದಲ್ಲಿ ಮಾತ್ರ ಪುರುಷರಿಗೆ ಪ್ರವೇಶ ನಿಷೇಧ ಮಾಡಲಾಗಿದೆ ಈ ದೇವಾಲಯದಲ್ಲಿ ಪೂಜೆ ಮಾಡಲು ಸ್ತ್ರೀಯರಿಗೆ ಮತ್ತು ಮಂಗಳ ಮುಖಿಯರಿಗೆ ಯಾವುದೇ ನಿರ್ಬಂಧವಿಲ್ಲ ಆದರೆ ಪುರುಷರು ಈ ದೇವಾಲಯದಲ್ಲಿ ಪೂಜೆ ಮಾಡಬೇಕಾದ್ರೆ ಮಹಿಳೆಯರಂತೆ ಅಲಂಕಾರವನ್ನ ಮಾಡಿಕೊಂಡು ಬರಬೇಕೆನ್ನುವ ನಿಯಮವಿದೆ ಅಷ್ಟಕ್ಕೂ ಈ ದೇಗುಲ ಎಲ್ಲಿರೋದು ಗೊತ್ತಾ ಅದು ಹೇಳ್ತೀವಿ ನೋಡಿ ಈ ದೇಗುಲ ಪ್ರಸ್ತುತ ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿದೆ ಕೋಟಂಕುಳಂಗರ ದೇವಿ ದೇವಸ್ಥಾನ ಇದಾಗಿದ್ದು ಎಲೆ ಪ್ರತಿ ವರ್ಷ ಚಾಮ್ಯವಿಳಕ್ಕೂ ಉತ್ಸವವನ್ನು ಆಚರಿಸಲಾಗುತ್ತೆ ಅಂದರೆ ಕರುನಾಡಿನ ಹಲವೆಡೆ ಲಕ್ಷದ್ವೀಪ ಉತ್ಸವದಂತೆ ಇದು ನಡೆಯುವ ಉತ್ಸವ ಈ ಉತ್ಸವಕ್ಕೆ ಪ್ರತಿ ವರ್ಷ ಸಾವಿರಾರು ಪುರುಷ ಭಕ್ತರು ಆಗಮಿಸುತ್ತಾರೆ ಆದರೆ ಈ ಸಂದರ್ಭದಲ್ಲಿ ಪುರುಷರು ಪುರುಷರಂತೆ ದೇವಾಲಯವನ್ನ ಪ್ರವೇಶಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ದೇವಾಲಯದಲ್ಲಿ ಅವರಿಗಾಗಿ ಪ್ರತ್ಯೇಕ ಮೇಕಪ್ ರೂಂ ಅನ್ನ ಆಯೋಜಿಸಲಾಗುತ್ತೆ ಅಲ್ಲಿ ಪುರುಷರು ಮಹಿಳೆಯರಂತೆ ಸೀರೆ ಮತ್ತು ಆಭರಣಗಳನ್ನು ಧರಿಸುತ್ತಾರೆ ಮೇಕಪ್ ಮಾಡುವುದರ ಜೊತೆಗೆ ಕೇಶಾಲಂಕಾರವನ್ನ ಕೂಡ ಮಹಿಳೆಯರಂತೆ ಮಾಡಿಕೊಳ್ಳಬೇಕಾಗುತ್ತೆ ಈ ಉತ್ಸವದಲ್ಲಿ ಭಾಗವಹಿಸಲು ಯಾವುದೇ ವಯಸ್ಸಿನ ಇತಿಮಿತಿಗಳಿಲ್ಲ ಎಲ್ಲಾ ವಯಸ್ಸಿನ ಪುರುಷರು ಈ ಉತ್ಸವದಲ್ಲಿ ಪಾಲ್ಗೊಳ್ಳಬಹುದು ಈ ದೇಗುಲದ ಇನ್ನೊಂದು ವಿಶೇಷವೇ ಚಾವಣಿಗೆ ಇಲ್ಲದ ದೇವಾಲಯವಿದೋ ಈ ದೇವಾಲಯದಲ್ಲಿ ಪುರುಷರು ಮತ್ತು ಮಹಿಳೆಯರಲ್ಲದೆ ಮಂಗಳ ಮುಖ್ಯರು ಕೂಡ ಪೂಜೆಗೆ ಬರ್ತಾರೆ ಈ ದೇವಾಲಯದಲ್ಲಿ ಸ್ಥಾಪಿಸಲಾದ ದೇವಿಯ ವಿಗ್ರಹವು ಸ್ವಯಂಭೂ ವಿಗ್ರಹ ಎನ್ನುವ ಇದೆ ವಿಶೇಷ ಸಂಪ್ರದಾಯ ಮತ್ತು ನಂಬಿಕೆಗಳಿಗೆ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವ ಈ ದೇಗುಲ ಯಾವುದೇ ರೀತಿಯ ಚಾವಣಿಯನ್ನ ಹೊಂದಿಲ್ಲ ಗರ್ಭಗುಡಿಯ ಮೇಲೆ ಮೇಲ್ಚಾವಣಿ ಅಥವಾ ಕಲಶವಿಲ್ಲದ ರಾಜ್ಯದ ಏಕೈಕ ದೇವಾಲಯ ಇದಾಗಿದೆ ಎಂಬುದು ಪ್ರತೀತಿ ಈ ದೇಗುಲದ ಇತಿಹಾಸವನ್ನೊಮ್ಮೆ ನೋಡಿ ಬರೋಣ ಹಲವು ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಕೆಲವು ಕುರುಬರು ಮಹಿಳೆಯರ ಉಡುಪುಗಳನ್ನು ಧರಿಸಿ ಕಲ್ಲಿಗೆ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನ ಮಾಡಿದರೆನ್ನುವ ನಂಬಿಕೆ ಇದೆ ನಂತರ ಆ ಕಲ್ಲಿನಿಂದ ದೈವಿಕ ಶಕ್ತಿ ಹೊರಹೊಮ್ಮಲು ಪ್ರಾರಂಭಿಸಿತು ಇದಾದ ನಂತರ ಅದಕ್ಕೆ ದೇವಸ್ಥಾನದ ರೂಪ ನೀಡಲಾಯಿತು ಅಂದಿನಿಂದ ಇಂದಿನವರೆಗೂ ಎಲೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಇದಲ್ಲದೆ ಕೆಲವರು ಕಲ್ಲಿನ ಮೇಲೆ ತೆಂಗಿನಕಾಯಿ ಒಡೆಯುತ್ತಿದ್ರು ಈ ಸಮಯದಲ್ಲಿ ಕಲ್ಲಿನಿಂದ ರಕ್ತ ಬರಲಾರಂಭಿಸಿತು ಇದರ ನಂತರ ಎಲಿ ದೇವಿಯನ್ನ ಪೂಜಿಸಿಕೊಂಡು ಬರುವ ಸಂಪ್ರದಾಯ ಆರಂಭವಾಯಿತು ಎಂದು ಐತಿಹ್ಯದ ಪುಟ ಹೇಳತ್ತೆ ಈ ಕೋಟಂಕುಳಂಗರ ದೇವಿ ದೇವಸ್ಥಾನವು ಕೇರಳದ ಪ್ರಮುಖ ದೇವಾಲಯಗಳಲ್ಲಿ ಒಂದು ಇಲ್ಲಿ ದೇವಿಯ ಕಲ್ಲು ಉದ್ಭವವಾದಾಗ ಕುರುಬ ಮಹಿಳೆಯರ ಉಡುಪುಗಳನ್ನು ಧರಿಸಿ ಪೂಜೆ ಮಾಡುವುದರಿಂದ ಎಂದಿಗೂ ಇಲ್ಲಿ ಪುರುಷರಿಗೆ ದೇವಾಲಯದ ಒಳಗೆ ಪ್ರವೇಶವನ್ನ ನೀಡುವುದಿಲ್ಲ ಎಂಬುದೇ ಎಂದಿಗೂ ನಡೆದು ಬಂದಿರೋ ಸಂಪ್ರದಾಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ